ಹಲೋ ಹಲೋ ಹಲೋ, ಅಲ್ಲೆಲ್ಲ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದೆಯಂತಲ್ಲ, ಎಂದೇಳಿ? ಇವಾಗ ಫೋನ್ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆ. ಇವಾಗ ಟಿವಿ ನೈನ್ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋದು ಸರ್. ಈ ಏನೋ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಎಡಮಗ ಬೈತಾ ಇದ್ದೆ. ನೀವ್ ಯಾರು ಹೇಳಿ? ಅಲ್ಲ ಅದಲ್ಲ ಅಂದ್ರೆ ಭೀಮಚಂದ್ರದ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು. ನಿಮ್ಗೆ ಟಿವಿ ನೈನ್ ನೋಡ್ತಾ ಇದ್ದೀನಿ ನಾನು. ನಾನು ಅದೆಲ್ಲ ನೋಡ್ತಿದ್ದೆ. ನಾನು ಟಿವಿ ಫೈವ್ ಅಂದ್ರೆ ಟಿವಿ ಫೈವ್ ಅಂತ ಬರುತ್ತೆ ಅದು ಚಾನಲ್ನೇ. ಅದರಲ್ಲಿ ತುಮಕೂರ್ ಸಮೀಪ ಭೀಮಚಂದ್ರ ಸಮೀಪದ ತುಮಕೂರ್ ಜಿಲ್ಲೆ ಭೀಮಚಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ. ನಾನೆಲ್ಲ ನಿಮ್ಗೆ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು ಲಲ್ಲಿ. ಅಯ್ಯ, ನಿಮ್ಮ ತುಳ್ಳಿಗ್ ನಾ ತುಣ್ಣಾಕ ನಿನ್ ತಾಯಿನ ಆಕೆ ನಿಮ್ಮ ಮಗು ಎಷ್ಟು ಜನ ಕುಟ್ಸ್ಕೊಂಡಿದ್ದಲ್ಲ ಸೂಳ ಮುಂದೆ ನಾನೇ ತಗೋಳ ನಿಮ್ ತಾಯಿನ ಆಕೆ ಈಗ ಮಾತಾಡ್ದಿರ ನಾನೇ. ಅಲ್ಲ ಮತ್ತೀಗ ನಾನು ನೀವೇನ ಸತ್ತೋದ್ರನು ಏನಾನ ಆಗಿ ಅಂತೇಳಿ ಮಾಡ್ದೆ ಅಂದ್ರೆ. ಅಯ್ಯ, ನಿಮ್ಮ ತುಳ್ಳಿಗ್ ನಾ ಸುಮ್ನೆಕ ಎಷ್ಟು ಸೂಳ ಮುಂದೆ ನಿನ್ ತಾಯಿನ ಆಕೆ ನೀನು. ಅಲ್ಲ ನಿಮ್ಗೇನು ಆಗಿಲ್ಲ ತಾನೇ. ಓ, ನಾನೇ ಮಾತಾಡ್ತಾ ಇರೋದು ನನಗೆ ನಿಮ್ಮ ಮಗನ್ ತೆಗಿಸ್ಕೊಳಕ್ ಆಗ್ತದೆ. ನಿನ್ ತಾಯಿನೇ ಹೋಗಿ ನಿಮ್ ಮಮ್ಮನ್ ನೆನಗಿಸಿ ಎಲ್ಲ. ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ, ಅದಕ್ಕೆ ನಿಮ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರನು ಅಂತ ನಂಗೆ ತುಂಬಾ ಎದೆ ಬಡತ ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ರೆ. ನನ್ಗೆ ನಿಮ್ಗೆ ಸತ್ತೋದ್ರನು ಅಂತ ಎದೆ ಬಡತ ಜಾಸ್ತಿ ಆಗ್ಬಿಟ್ಟಿತ್ತು. ನನಗೆ ಬಿಪಿ ರೈಸ್ ಮಾಡ್ಬೇಡ, ನಿನ್ ತಾಯಿನಾಕೆ ನನ್ಗೆ ತಳಿಗತ್ತಿರ ನೋಡು. ನಾನು ಕೈಯ ಕಾಲ ಮುರ್ದೋಗ್ಬಿಡ್ಲಿ ಬೇಕಾದ್ರೆ ನಿನ್ಗೆ ನೋಡ್ಕೊಂತೀನಿ. ನೀನ್ ಹೊಟ್ಟೆ ಮೇಲೆ ಬಸ್ ಹತ್ ಬಿಟ್ಟು ಈಗ ನಿನ್ ಕಳ್ಳೆಲ್ಲ ಈಚೆಗೆ ಬಂದಿನ ಸತ್ತೋಗ್ಬಿಟ್ರೆ ಬಿಟ್ರೆ ನಿನ್ ತಾಯಿನ ಆಯ್ಕೆಯ ಅವನ್ ತುಳ್ಳಿಗ್ ನಾನು ಊಟ ಮಾಡಕ್ ಬಿಡ್ಬೋದು ನಿನ್ ತಾಯಿನ ಆಯ್ಕೆನೆ. ಅಲ್ಲ ಈಗ ಹಿಂಗ್ ಹೋಗ್ತಾ ಇರ್ತೀರ ಬಸ್ ಬಂದ ಹೊಡಿತೀನಿ ಕೆಳಗೆ ಬಿಳಿ ಬುಲ್ಡೆ ಮೇಲೆ ಟೈರ್ ಹತ್ಬಿಡ್ದು ಮಿಡ್ಲೆಲ್ಲ ಈಚೆಗೆ ಬಂದ್ಬಿಟ್ರೆ ನಿಮ್ಮ ಅವನ್ ತುಳ್ಳಿಚಿಗೆ ಬಂದ್ಬಿಟ್ರೆ ಅದಕ್ಕೆ ಸತ್ತೋಗ್ಬಿಟ್ರೆ. ಹಲೋ ಅಂಕಲ್, ನಮ್ಮ ಅಮ್ಮ ನೀನ್ ಬಂದಿಲ್ಲ, ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ, ಬನ್ನಿ ಸಮಾಧಾನ ಮಾಡಿ. ನಿಮ್ಗೆ ಎಷ್ಟು ವರ್ಷ ಅಮ್ಮ ನಿಮ್ಗೆ? ಹದ್ಮೂರು. ನಿಮ್ ತಂದೆ ಹೆಸರೇನು? ರಾಮಚಂದ್ರ. ಮೆಟ್ನಾಗ ಹೊಡೆದು ಅವ್ರಿಗೆ ಮನೆದಾಗ ಊರಿಗೆ ಬಂದು ಇರುವನು ನಾನು. ಅಂಕಲ್ ಅಲ್ಲ ಯಾತ್ರದ ಅಲ್ಲ, ನಮ್ದು ಬಳ್ಳಾಪುರ. ನಿನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ. ನಿನ್ ಬರತ್ತಗ ನಿನ್ ಬಂದು ಊಟ ಮಾಡಕ್ ನಂಗೆ ಗುಂತಿಕ್ಕ ಹೊರಗೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬರ್ಮೇಲೆ ನನ್ ಊಟ ಮಾಡೋದು, ನೀನ್ ಬರತ್ತಕ್ಕ ಊಟ ಮಾಡಲ್ಲ ಅಂದ್ರೆ ಇಂಥವ್ರಿಂದ್ರೆ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಹಿಂಗ್ ಅರ್ಧಪರ್ಧ ಕೊಚ್ಕೊಂಡು ಹೋಗಿ ಹೊರಗೋಗ್ತಾ ಇರೋದು ನಿಮ್ಮಂತರಿಂದಲೇ. ನನ್ ಇನ್ನೊಬ್ಳು ಮಗಳು ಮಾತಾಡ್ತಾಳೆ, ಮಾತಾಡಿ ಕರಿ ಅಪ್ಪನ್ನ. ಹಲೋ 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 ಅಂಕಲ್, ಮನೆ ತಂಬನಿ, ನಿಮ್ ಅಮ್ಮ ಹೇಳ್ತಾ ಐತೆ. ಓ, ನಾನ್ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲಮ್ಮ, ನಮ್ ನರಸಿಂಹರಾಜ ಬಳ್ಳಾಪುರ. ರಾಂಗ್ ನಂಬರ್ ಮಾಡಿದೀರ? ನಮ್ ಅಮ್ಮ ಹೇಳೈತೆ ನೀವೇ ನಮ್ ಅಪ್ಪ ಅಂತ. ಓ ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ. ಏನಪ್ಪ ನಾವು ಯಾರು ನಾವು ಎಲ್ಲಮ್ಮ ನಾವು ನರಸಿಂಹರಾಜ ಬಳ್ಳಾಪುರ. ನಿಮ್ಗೆ ಮಕ್ಕಳಿದಾವೆ, ಸಂಸಾರ ಐತೆ. ಹಲೋ ಅಂಕಲ್, ನಿಮ್ ಹೆಸರು ನರಸಿಂಹರಾಜ ತಾನೆ? ಹೂನವಾ, ನೀವ್ ನಮ್ ಮನೆಗ್ ಬಂದಿರ್ಲಿಲ್ವಾ? ನಿಮ್ ಮನೆ ಹಾಳಾಗುವಾಗ ನಾನೆಲ್ಲಿ ಬಂದಿದ್ದೀನಮ್ಮ? ಅಲ್ಲ ನಿನ್ನ ಚಿಕ್ಕ ವಯಸ್ಸು ಅನ್ನ ಕಾಂತ ನೀನ್ ಈಗ್ಲೇ ಸುಳ್ಳು ಹೇಳ್ತೀಯಲ್ಲ. ನೀನ್ ಹೆಂಡ್ ಬಂದಿದ್ದೀನಿ ಹೆಂಗಂತ ಹೇಳಿದ್ ಪರಮಾತ್ಮ ಒಂದ್ಯಾತಂದ್ರೆ ಹಣೆ ಇಡು. ಹಲೋ ಅಂಕಲ್, ಇವತ್ ನೀವ್ ಕೇಕ್ ಎಲ್ಲ ತಾಮಂದಿದ್ರಿ ನಮ್ ಮನೆಗೆ. ಓ ಹೋಗತ್ತೆ ಅಮ್ಮ ಅಮ್ಮ. ಏ ಇಲ್ಲ ಹೇಳು, ನಮ್ಗೇನು ಅವನಮ್ಮನ್. ಹೋ ನಮ್ ನಾನಿಂದು ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ 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 ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಹಾ ಯಾರು ಹರ್ಕದೇ ದಾಸರು? ಗೊತ್ತಾಗ್ಲಿಲ್ವಾ? ಚಿನ್ನಸ್ವಾಮಿ.
ನಾನ್ ಮನೆಯೆಲ್ಲ ಫೋನ್ ಮಾಡಿದ್ನಲ್ಲಪ್ಪ, ಹೆಂಗಿದ್ಯಾ, ಆರೋಗ್ಯನ ಏನು, ಸಮಾಚಾರವೇನು, ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ, ಎಲ್ಲ ಅಕ್ಕ ತಂಗಿರೆಲ್ಲ ಚೆನ್ನಾಗಿದಾರ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ, ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ, ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದ್ದೆ, ಏನ್ ತಿಂಡಿ ತಿಂದ್ರಿ, ಏನ್ ಅಡಿಗೆ ಮಾಡಿದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ, ನೀವು ಮಾತಾಡಿದ್ದು ಒಂದೇ ಸಮಯಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ, ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ, ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ, ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಚಿಕ್ಕದಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ಅದು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಕಾರ್ಯ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ಒಂದ್ ರೂಪಾಯಿ ಆದ್ರೂ ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರ. ಹೌದಾ? ಮತ್ತೆ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ದಿದ್ಮೇಲೆ? ನಮ್ಮ ತಾಯಿ ಹೆಸರ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ತಾಯಿಯವ್ರಿಗೆ? ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ಅಲೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮಾರು? ಅಯ್ಯೋ, ಇರ್ಲಿ ಪರವಾಗಿಲ್ಲ, ಅವಾಗ್ಲೇ ಸತ್ತ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಅಲ್ಲ, ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? ಒಂದು ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ ಅಮ್ಮಂಗೆ? ಅಲ್ಲರಿ, ನಿಮ್ ತಂದೆ ತೀರೋದ್ರಲ್ಲ ಅವಾಗ ನಿಮ್ ತಾಯಿಯರ್ಗ್ ಇನ್ನೊಂದ್ ಮದ್ವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನ ನಮ್ಮ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬ್ಯಾಡ್ಬನ್ರಿ ನಿಮ್ ಅಮ್ಮಂಗೆ. ಅಯ್ಯೋ, ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ. ಇಡೀ ಊರಲ್ಲಿ ಎಲ್ಲ ಸೇತು ಮಾಡ್ಕೊಂಡಿಲ್ಲ, ಮರಕ್ ಕಟ್ಟಿ ಹೊಡೆದ್ಬಿಟ್ಟಾರೆ ಹಂಗಂದ್ರೆ ನಮ್ಮ ಮಗುನ. ಇನ್ನೊಂದ್ ಮದುವೆ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಅಣ್ಣತಮ್ಮರು ನಮ್ ಮ್ಯಾಂಟ್ರಿಕ್ಸ್ ಎಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರ ನನ್ನ ತಾಯಿ ಕನ್ನಡಿಯಾಗಿ ಮಾಡಿದೆಲ್ಲ ಸೂಳೆ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ, ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ಹಲೋ ಸರ್. ತಾಯಿಗೆ ನಿಮ್ ತಾಯಿ ಹಂಗೆ ಮಾಡಿದ್ರಿ ನೀವು? ರೈ, ನಮ್ ತಂದೆ ತಾಯಿ ಬದ್ಕರ್ಕಂಡ್ರಿ ರೈ. ಅದಕ್ಕೆ ಗೊತ್ತಾಗ್ಬಿಟ್ರಿ ನಮ್ಮ ಹೋಗಿ ಇನ್ನೊಂದು ಮದುವೆ ಮಾಡೋಣ. ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲಿ ಎಲ್ಲ ಆಗಲ್ವಾ? ಅವ್ರು ತುಂಡ್ಲೇ ಅಂದ್ರೆ ಹೋಗ್ಲಿ. ನೀನ್ ಉಂಡ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತಾ ನಮ್ಗೆ. ಅವಾಗ ತಲೆಡಿ ಯಾಕೆ ಮಾಡಿದೀರ ಅಂತ ನಮ್ಮ ಮನದಿರೆಲ್ಲ ಕೆರ ಹರ್ದಂಗ್. ಹಲೋ ಅಪ್ಪಯ್ಯ. ಹೇಳಿ, ಏನು ಬಿಸ್ನೆಸ್ ಕೊರೋನಾದಾಗ? ಕೊರೋನಾದಾಗಲ್ಲ, ವ್ಯವಹಾರಗಳು, ಮಾವಿನ ಮರಗಳು ಅವು ಇದ್ವಲ್ಲ. ಸಾಬ್ರ ನೀವು? ಸಾಯಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಯಬ್ರು, ಆದ್ರೆ ಜಲ್ದ್ ಉಡೇಗಿ ಕೊಡಿಸ್ಬಿಡೋಣ ನಿಮ್ಗೆ, ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ಅಂತ ನಮ್ ಮನ್ಸು. ಏನಿಲ್ಲ, ಏನ್ ಗೊತ್ತಾ,
ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಸಾರ್ ಏನ್ ಮಾಡಿದ್ರಿ ಮಗ? ಸಾರ್ ಹೇಳು ಮಗ, ಮಗ ತಾಯಿನ ಕಿವೇನ ಕೇಳಲ್ಲ ಹುಡುಗ ನೆನಪೊಂದ್ ಕುಂತ. ಏನ್ ಮಾಡಿ ಸರ್? ಸಾರ್ ಕಾರ ಕಾರ ಆರ್ದೈತೆ ಅಂತೆ. ಕಾರ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡಣ. ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ. ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅಣ್ಣ, ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ್ಣ. ಇದು ಕುಡ್ಕೆ ಒಳಗೆ ಹೊಡೆಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರದಾಗ ಬಂದವ್ರೆ ಅಜ್ಜ ನಾನು ಅವಾಗಲೇ ತಗೊಂಡ್ಬಂದಿ ನಿನ್ಗೆ, ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇ ಬಂದ್ಬಿಡುತ್ತೆ. ಅದಕ್ಕೆ ನೀನು ಒಬ್ನೇ ತಗೊಂಬಂದ್ರೆ ನಾವ್ ಒಂದ್ 3-4 ಜನ ನಾನು ಶಂಕರ ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬಂಗೆ ಹಂಗೆ ಒಂದು ಕರ್ಸ್ಕೊಂಬ. ಇದು ತೂ ತೂ ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡೆಯಾಕ್ತಾರಲ್ಲ ಅವನ. ಓ ನೋಡಿ ನೀನ್ ಬುದ್ಧ ಅಂತ ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್, ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗು ವ್ಯತ್ಯಾಸ. ಈಗ ಅನ್ಕೊಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲ್ ಕರ್ಸ್ಕೊಂಡು ಉದ್ದಿನಪ್ಪ ತಂಬ ಹುಳಿಕಾಳು ಹಪ್ಪಳ ಅವೆಲ್ಲ ತರ್ಬೇಡ, ಅಲ್ಲೇ ಕಲ್ಸ್ಕೊಂಡು ಸಮ ಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪಾರ ನನ್ ಮಕ್ಳ ಅಲ್ಲಿ ಹೊಡೆದ್ರ ಅನ್ನನ. ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಹೊಡಕೊರಲ್ಲ ಮಡಿಕೆಗೆ. ತಾಯಿನಾಕಿ ನನ್ಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡೆಯಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ. ನಾನ್ ಇಲ್ಲಿ ಸಾರ್ ಮಾಡ್ಸ್ಕೊಂಬಂದು ನೀವ್ ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ. ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ ಈಗ ಯಾರು ಇಲ್ಲ ತಾಂಬರ ಜಲ್ದಲ್ಲಿ ಅದ ಅನ್ನ ಇದು ಇದು ಎಣ್ಣ ತಗೊಡಕ್ರೆ ಅನ್ನ ತಿನ್ನ ಸ್ವಾಮಿ. ನಾವು ಅನ್ನ ಅಲ್ವಣ ಯಾವ್ದಾದ್ರೇನು ನೀನ್ ಸರಿ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹೆಂಗು ನೀನು ಲೇ ಅನ್ನ ತಿನ್ನನೆ ನಿನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ನನ್ ಮಗ ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಮ್ಮ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಲ್ಲ. ಹೇ ಕುಡ್ಕ ಹಪ್ಳ ತಾಂಡು ಏನೋ ಲೇ ಹಪ್ಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ. ಯಾರು ಇಲ್ಲ ಬುಳ್ಕೊಂಡು ಬಾಯಿಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ಇವ್ನಿಗೆ ನಿನ್ಗೆ ಆಮೇಲೆ ಫೋನ್ ಮಾಡೋದ್ ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ್ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನ್ ತಲೆಗೆ ಏನ್ ಮಾತಾಡ್ತೀಯಲ್ಲ ನಮ್ಗೆಲ್ಲ ಕಷ್ಟ ನಿನ್ಗೇನಲ್ಲ ನಿನ್ಗೇನಲ್ಲ ಕಷ್ಟ ನಮ್ ಕುಡ್ದು ನನ್ ಮಕ್ಕಳ ನೀ ಅಲ್ಲಿ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಯೋಚನೆ ಬಿಡ್ರಿ ಅದಕ್ಕೆ ನಾವು ನೀನ್ ನರಸಿಂಹಣ್ಣ ನಾನು ಹೇಳ್ದಾಗೇನಾದ್ರೆ ನರಸಿಂಹಣ್ಣ ಹೇಳದ್ ಕೇಳಿಸ್ಕೋ ನಾನು ಹೇಳ್ದಾಗ ಏನಾದ್ರು ತಪ್ಪಿದ್ರೆ ನೀನ್ ಯೋಲ್ತಿನ ನನ್ ಮಕ್ಕ ಹೋಗ್ಬಿಡ್ಬೇಕಾರೆ ಯೋಲ್ತಿಂದು ನಂದೇನೋ ನಾನ್ ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನೀ ನಾನ್ ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ ಯೋಲ್ತಿನ್ ನನ್ ಮಕ್ಕಿ ನಾನ್ ಉಗಿಸ್ಕೊಂತೀನಿ ನೀನ್ ಯೋಲ್ ತಿಂದ್ಬಿಟ್ಟಿ ನನಗ್ ಮಕ್ಕಿ ನಾನು ನೋಡೋಣ. ಊಟನ ಬೇಡ ಏನ್ ಬೇಡ ಹೋಗ್ರ ತಿಕ್ಕೆ ತಾಂಡ್ ನಿಮ್ಮ ಅವ್ನು ತಿಂತ ಹೋಗಿ ನೀ ತಾಯ್ನಾಕ್ಯಾದ್ರ ಊಟ ಈ ಕುಕಣ್ಣಲ್ಲ ಶಿವ ನಿಮ್ಮ ಸತ್ರ ಅನ್ನ ತಿನ್ನ ಯೋಲ್ಸಿಲ್ ನನ್ನ ಮಕ್ಕಳು ಕೇಳಿಸ್ಕೊ ನರಸಿಂಹಣ್ಣ. ಮೊದ್ಲೆಲ್ಲಿದ್ರಿ? ಮೊದ್ಲು ಬಂದೆ ಈಗ ಬಳ್ಳಾಪುರದಿಂದ. ಅಲ್ಲ ಮೊದ್ಲು ಎಲ್ಲಿದ್ರಿ? ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ಫೋನ್ ನಿಮ್ದು ಸ್ವಂತ ಊರು
ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ, ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ, ಹೋಗೋಣ. ಏ ಕಿಶೋರ ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡಿಬಿಡ, ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲಣ್ಣ ಇದಕ್ಕೆ ಬರೋದು, ನೀವು ಕಾಲೇಜ್ಗೆ ಹೋಗ್ತೀವಿ ಅಂತ ಮನೆ ಮನೆಗೆ ತಯಾರಿ ಪಡಿದೆ ನಾನು. ನರಸಿಂಹರಾಜು ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮನೆ ಮನೆಗೆ ಐತೆ, ನಿಮ್ಗೆ ಓದಕ್ ಗೊತ್ತಿಲ್ಲ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್ ನೀವ್ ಯಾವಿದೆ, ಯಾರು ಹೇಳಿ? ನಾನು ನರಸಿಂಹರಾಜು. ಯಾವೂರು? ಬಳ್ಳಾಪುರ. ಅಂಕಲ್ ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳನ್ನ ಕೆಟ್ಟದಾರಿಗೆ ಇಟ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀನಿ, ನಾಚಿಕಾಲ ನಿಮ್ಗೆ. ಅಂಕಲ್ ಯಾಕೆ ಲವ್ ಮಾಡೋ ತಪ್ಪ ಅಂಕಲ್? ಪ್ರೀತಿಸೋ ತಪ್ಪ? ಪ್ರೀತಿಸೋ ತಪ್ಪ? ನೀವ್ ಹೇಳಿ. ಪ್ರೀತಿಸೋ ತಪ್ಪ ಅಂತಂದ್ರೆ ಒಂದ್ ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ ಓದೋ ಟೈಮಲ್ಲಿ. ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡು ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್? ನೋಡಿ ಇಂತ ಜನ ಏನಲ್ಲ, ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮ್ ಓದಮ್ಮ. ಏ ಕಿಶೋರ್ ನಿನ್ ನನಗೆ ತಮಾಷೆ ಮಾಡ್ಬೇಡ ಬಾ, ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ ಬಾ, ನಾನು ಎಲ್ಲಾನ ಹೋಗಣ, ಪಿಕ್ನಿಕ್ ಹೋಗೋಣ ಬಾ. ಇಲ್ಲಣ್ಣ ಅಲ್ಲ, ನನ್ನ ಎದುರಿಗೇನ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವ ಒಂದ್ ಮಗಳನ್ನಾಗಿರ್ಲಿ ಜಾಸ್ ಹೊತ್ಬಿಡಿವಿ. ಇನ್ನು ಕಿಶೋರ್ ಅಂಕಲ್ ನೀವ್ ಯಾರು ಹೇಳಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟೋಗ್ತವೆ ನಿಮ್ ಜೊತೆ ತಿರ್ಗವು. ಯಾಕೆ ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಾಮನ್ನ ಎಲ್ಲ ಲವ್ ಮಾಡ್ಬೋದು, ನಾವು ಮಾಡಂಗಿಲ್ವಾ ಅಂಕಲ್? ಅಲ್ಲ ನೀನ್ ಲವ್ ಮಾಡ್ಬೋದು ಗೊಲ್ರಾಮಂಗೆ, ತಿಪ್ಟೂರ್ ಲಕ್ಷ್ಮ, ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಾಮಂಗೆ ಎಲ್ಲ ನೀವ್ ಲವ್ ಮಾಡ್ಬೋದಾ? ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೀಯಾ ಟೌನ್ಗೆ? ನೀನು ಅಲ್ಲ ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನು? ಮಕ 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 ಹೊರಗೊಂಗ್ ಹೋಗ್ಬಿಟ್ಟಿನಿ. ಏ ಯಾಕೋ ನರ್ಸ ನರ್ಸ ವಯಸ್ಸಾಗೈತೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನ ಮುಂತಕ್ಕೆ ಗೊಲ್ರ ಮುಂತಕ್ಕೆ ಲಕ್ಷ್ಮ ಮುಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು ನನಗ್ ಜನಕ್ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ನನ್ಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ಗೊತ್ತೋ, ನನ್ಗೆ ಗೊತ್ತಾಯ್ತು, ಗೊತ್ತಾಗ್ಲೇ ಇಲ್ವಲ್ಲ ಅಮ್ಮ. ನಮ್ಮ ಅಕ್ಕಿಗಳಿಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ಕವಿತಾ. ಆಫೀಸ್ ಹೋಗ್ತಾ ಇದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ, ಯಾರು ನೀನು? ನೋಡಿ ನಾನು ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಲಿಪ್ಟಿಕ್ ಎಲ್ಲ ಹಾಕೊಂಡಿದ್ದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದ್ದೀನಿ, ಸ್ಟಿಕ್ಕರ್ ಇಕ್ಕೊಂಡಿದ್ದೀನಿ. ನಾನ್ ಕವಿತಾ. ನಾನ್ ಕವಿತಾ ಅಂತ, ನಾನ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಬಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದ್ವೆ ಪಡೆಯೋದಿರ್ಲಿ, ರವೀಂದ್ರ ಮನೇಲಿ. ಅಲ್ಲ ನಿನ್ ಮದ್ವೆ ಆಗಿದ್ಯಪ್ಪ, ನಾನು ನಿನ್ ಮದ್ವೆ ಆಗೋಣ. ಬಿಟ್ರೆ ಅವ್ ಅಕ್ಕ ಇಕ್ಕೋ, ರಂಗ ನಂಬರ್ ಮಾಡಿದೀನಿ. ಹಲೋ
ಹಲೋ ನೋಡು ಆತರ ಬೇಜಾರ್ ಮಾಡ್ಕೊಂಬೇಡ, ನನ್ಗಿನ್ನು 42 ತುಂಬ 43 ಬಿದ್ದೈತೆ, ನಂಗೆ ಮೆಜ್ಮಾನ್ ಸತ್ತೋಗೋರೆ. ಅಯ್ಯೋ ನಮ್ಮ ಒಬ್ಬರನ ಗಂಡ್ರಲ್ ಬದುಕಿದ್ರ ಮಾಡ್ಲಿಲ್ವಲ್ಲ, ಬರೇ ಗಂಡ್ಸ ತೋದಾರ ಮಾಡ್ತಿರಲ್ಲ ನೀನು ಇಲ್ಲಿ ಮೂರನೇ ಒಂದೇಳು ಕಣಕ್ಕ ನೀನು ಗಂಡಿನ ಮಾಡಿರ. ಏನಪ್ಪ ಮೂರನೇ ಒಂದೇಳು ನೀನು ಗಂಡಿನ ಮಾಡಿರೋದು ಈಗ ಎಲ್ಲಿ ಬರೇ ನನ್ ಗಂಡ್ಸ ತೋದ ನೀ ಏನಾಯ್ತದ ಅಕ್ಕ ಏನಾಯ್ತದ? ನಾನು ಬಟ್ಟೆ ಹೋಗಿ ಕಸ ಗುಡಿಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ, ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡಿಗೆ ದೇವ್ರಾದ್ರೆ ಏನು ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ ಮಕ್ಳು ಮರಿ ಇದಾವೇನಕ್ಕ? ಆರ್ ಇದಾವೆ, ಇನ್ನೊಂದ್ ಮಾಡಿವಂತೆ ಬಾ. ನೀನು ಎಷ್ಟಾಗ್ಬಿಟ್ಟು ಸೂಳೆ ಮುಂಡಲ್ಲ ನಿನ್ನ ಊರು ನಿಮ್ ಅಮ್ಮನ ಮತ್ತೆ ಮರಿ ನೋಡ್ಕೊಂಡು ಅವ್ರೆ ಗಂಡ ತಿಳ್ಕೊಂಡಿರು ಇಂಥವೆಲ್ಲ ಮಾಡಬಾರ್ದು. ಅದ್ರಿಂದ ಕೊರೋನಾ ಪರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು ನೂರಾರು ಜನ ಕಾಯಿಲೆ ತಂದಿಕ್ಕದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ. ಇಲ್ಲ ನಮ್ಗೆ ಮದ್ವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ ಈಗ ಮದ್ವೆ ಆಗಿರ್ಲಿ ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಮನೆಗ್ ಬಟ್ಟೆ ಒಕ್ಕಂಡು ಇರಿವಂತೆ, ಬಟ್ಟೆನ ಒಕ್ಕಂಡು ಇರಿವಂತೆ ನಮ್ಮ ಮನೆಗೆ. ಹ್ಮ್ ಬಟ್ಟೆ ಒಕ್ಕಂಡು ನಾನಿರ್ಬೇಕ? ಎಷ್ಟು ಆರ್ಡರ್ ಮಾಡಿ ಸೂಳೆ ಮಿಂಡಲ್ಲ ತಾಯಕ್ಕೆ ಮಿಂಡಿಬಿಟ್ಟು ಮುಂದೆ ನಾನ್ಕೊಂಡು ನಾನು ಮನೆಗೆ ನಾನು ಅಟ್ಕೆಟ್ಟಾಗ ಎಲ್ಲಿ ಎಲ್ಲಿ ಚೊಂಬಿಕ್ಕಿಯವ್ರೆ ಎಲ್ಲಿ ಪಾತ್ರೆ ಇಕ್ಕಿಯವ್ರೆ ಅನ್ನೋ ತೋಡಿಲ್ಲ ನಾನು. ಈಗ ನಮ್ ಯಜಮಾನ್ರು ಇದ್ದೀರಿ ನಿನ್ಗೆ ಏನ್ ಮಾಡ್ಸಿವೆ ಗೊತ್ತಾ? ಈಗ ಯಜಮಾನ್ ಫೋನ್ ಹಾಕಿದ್ರಲ್ವ ನೀನ್ ಯಾವ ತಗೋಗಿ ನೀನು? ನಮ್ ಯಜಮಾನ್ರು ಇದ್ದೀರಿ ನಿನ್ಗೆ ಈಗ ಸೂಟ್ ಸೂಟ್ ಮಾಡಿಸ್ಬಿಡ್ತಿದ್ದೆ. ನಿಮ್ಮ ಹಲೋ